ಹಳ್ಳಿಗಳಲ್ಲಿ ಹಾಗೂ ಗುಡ್ಡ ಬೆಟ್ಟಗಳ ಪ್ರದೇಶಗಳಲ್ಲಿ ಮಳೆಗಾಲದ ಸಮಯದಲ್ಲಿ ತುಂಬಿ ಹರಿಯುವ ಸಣ್ಣ ಸಣ್ಣ ಹೊಳೆಗಳು ಅಲ್ಲಿ ವಾಸಿಸುವ ಜನರಿಗೊಂದು ಸವಾಲೇ ಆಗಿಬಿಡುತ್ತವೆ. ಅನಿವಾರ್ಯವಾಗಿ ಜನ ಮರದ ಕಾಲು ಸಂಕಗಳ ಮೊರೆ ಹೋಗುತ್ತಾರೆ. ಆದರೆ ನಿತ್ಯ ಶಾಲೆಗೆ ಹೋಗುವ ಪುಟಾಣಿ ಮಕ್ಕಳಿಗೆ ಹಾಗೂ ಹಿರಿಯರಿಗೂ ಕೂಡ ಇಂತಹ ಕಾಲು ಸಂಕಗಳು ಒಂದಿಲ್ಲೊಂದು ರೀತಿಯಲ್ಲಿ ಅಪಾಯವೇ ಆಗಿವೆ. ಇದೀಗ ಬೈಂದೂರಿನ ಶಾಸಕರ ಸದಾಶಯದೊಂದಿಗೆ ಸಮೃದ್ಧ ಬೈಂದೂರು ಪರಿಕಲ್ಪನೆಯಲ್ಲಿ ಡಾಕ್ಟರ್ ಆರ್ ಅರುಣಾಚಲಂ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ಇವರ ಸಹಕಾರದಿಂದ ವಿಶಿಷ್ಟ ಕಾಲು ಸಂಕಗಳ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದೆ. ನೂತನವಾಗಿ ನಿರ್ಮಾಣಗೊಂಡ ಎಡಮೊಗೆಯ ಕಾಲು ಸಂಕ ಹಾಗೂ 90 ಕಾಲು ಸಂಕವನ್ನು ಇಂದು ಉದ್ಘಾಟಿಸಲಾಯಿತು. ಈ ಕಾಲು ಸಂಕಗಳ ವಿಶೇಷತೆಗಳು ಹೀಗಿವೆ. ಮೊದಲನೆಯದಾಗಿ, ಇವು ಯಾವುದೇ ಸರಕಾರದ ಅನುದಾನದಿಂದ ನಿರ್ಮಾಣವಾಗುತ್ತಿರುವ ಕಾಲು ಸಂಕಗಳಲ್ಲ. ಶಾಸಕರ ಮುತುವರ್ಜಿಯಲ್ಲಿ ದಾನಿಗಳು ಮತ್ತು ಸಂಘ ಸಂಸ್ಥೆಗಳ ನೆರವಿನಿಂದ ಕಡಿಮೆ ವೆಚ್ಚದಲ್ಲಿ ಸುರಕ್ಷಿತ ಕಾಲು ಸಂಕ ನಿರ್ಮಿಸಲಾಗುತ್ತಿದೆ. ಲಾರಿ ಅಥವಾ ಬಸ್ ಚಾಸಿಸ್ಗಳು ಸ್ಟೀಲ್ ಎಲಾಯ್ ಮೆಟೀರಿಯಲ್ ಉಪಯೋಗಿಸಿ ಮಾಡುವುದರಿಂದ ಸಾಧಾರಣವಾಗಿ ತುಕ್ಕು ಹಿಡಿಯುವುದಿಲ್ಲ. ಯೋಜನಾ ವೆಚ್ಚ ಕಾಂಕ್ರೀಟ್ ಕಾಲು ಸಂಕಕ್ಕಿಂತ 60% ಕಡಿಮೆ ಆಗುತ್ತದೆ. ಈ ಯೋಜನೆಯಲ್ಲಿ ತಳಪಾಯವನ್ನು ಕೂಡ ಬೋರ್ವೆಲ್ ಪೈಪ್ ಉಪಯೋಗಿಸಿ ನಿರ್ಮಿಸುತ್ತಾರೆ. ಆದರೆ ಪ್ರಸ್ತುತ ಕಾಲು ಸಂಕ 70 ಉದ್ದವಿದ್ದು ಹಾಗೂ ಹರಿಯುವ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವುದರಿಂದ ಸುರಕ್ಷತೆಯ ದೃಷ್ಟಿಯಿಂದ ಕಾಂಕ್ರೀಟ್ ತಳಪಾಯವನ್ನು ಉಪಯೋಗಿಸಲಾಗಿದೆ. ಇಲ್ಲಿನ ಇನ್ನೊಂದು ವಿಶೇಷತೆಯೆಂದರೆ ಈ ಕಾಲು ಸಂಕಗಳಿಗೆ ಇದನ್ನು ನಿರ್ಮಿಸಲು ಸಹಾಯ ಮಾಡಿದ ದಾನಿಯವರ ಹೆಸರನ್ನೇ ಇಡಲಾಗಿದೆ. ಅರ್ಥಾತ್ ಈ ಕಾಲು ಸಂಕಗಳಿಗೆ ಡಾಕ್ಟರ್ ಅರುಣಾಚಲಂ ಅವರು ದಾನಿಯಾಗಿ ಸಹಕರಿಸಿರುವ ಕಾರಣ ಇವುಗಳನ್ನು ಅರುಣಾಚಲಂ ಕಾಲು ಸಂಕ ಎಂದೇ ಹೆಸರಿಸಲಾಗಿದೆ. ಈ ಮೂಲಕ ದಾನಿಯವರ ಹೆಸರು ಕಾಲು ಸಂಕದೊಂದಿಗೆ ಅಜರಾಮರವಾಗಿರಲಿ ಎಂಬ ಶಾಸಕರ ಆಶಯ ನಿಜಕ್ಕೂ ವಂದನಾರ್ಹವಾಗಿದೆ.